वेलकम टू हलियूटा बेंगलूर सिटी इवत्तु नोड्ता इरबहुदु सिंपल आगि फिश फ्राई माड्ता इदीनि हेगे माडोदु अंत नोडोण बन्नि फिश ना नीटा तोळ्दु एत्तिट्कोंडिदीनि इवाग मत्ते स्वल्प मार्क माडिदीनि साइड अल्लि याकंद्रे मसाले तुंबिद्रे नीटा फ्राई आगुत्ते टेस्ट खार एल्ल हिडियुत्ते अंत इवाग नोडोण बन्नि एनेन पौडर्स बेकु अंत खारद पुडि ओंदु 3 इंद 4 स्पून उप्पु 1.5 स्पून अरिशिण 1-2 स्पून अष्टु पेपर पौडर स्वल्प वेनिगर ಇಷ್ಟು ಸೇರಿ ಮಿಕ್ಸ್ ಮಾಡಿ ಮಾಡಬೇಕು ಈಗೆಲ್ಲ ಪೌಡರ್ಸ್ ಹಾಕೊಂಡು ಸ್ವಲ್ಪ ವೆನಿಗರ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಪೇಸ್ಟ್ ಥರ ಸಾಫ್ಟ್ ಆಗಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನು ಸ್ವಲ್ಪ ವೆನಿಗರ್ ಹಾಕೊಂತಾ ಇದೀನಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ತುಂಬ ಜಾಸ್ತಿನೂ ಹಾಕಬಾರ್ದು ನೋಡಿ ಒಂದೊಂದೇ ಫಿಶ್ಗೆ ಈ ಥರ ಹಚ್ಚಬೇಕು ಮಸಾಲೆನ ಅದು ಆಗಲೇ ಒಂದು ಮಾರ್ಕ್ ಮಾಡಿದ್ನಲ್ಲ ಹೆಂಗೆ ಕಟ್ ಮಾಡಿದ್ನಲ್ಲ ಸೆಂಟರಲ್ಲಿ ಅದರೊಳಗಡೆ ಎಲ್ಲ ಫಿಲ್ ಮಾಡಬೇಕು ಒಳಗಡೆ ಹೊರಗಡೆ ಎಲ್ಲ ಓವರಗೇನು ಜಾಸ್ತಿ ಹಚ್ಚೋದೇನು ಬೇಡ ಯಾಕಂದರೆ ಇದು ತುಂಬ ಚಿಕ್ಕ ಚಿಕ್ಕ ಮೀನು ತುಂಬ ಬೇಗ ಖಾರ ಮಸಾಲೆ ಹಿಡಿಯುತ್ತೆ ಪ್ಲಸ್ ಬೇಗ ಬೇಯುತ್ತೆ ನೋಡಿ ಒಂದಾದಮೇಲೆ ಒಂದು ಹೀಗೆ ಹಚ್ಕೊಳ್ಳೋಣ ಮಸಾಲೆನ ಸಿಂಪಲ್ಲಾಗಿರುತ್ತೆ ಈಸಿಯಾಗಿ ನೋಡಿ ಇವಾಗ ಎಲ್ಲ ಫಿಶ್ಗೂ ಹಚ್ಚಿಟ್ಕೊಂಡಿದ್ದೀನಿ ಮಸಾಲೆನ ಸ್ವಲ್ಪ ಫ್ರಿಡ್ಜಲ್ಲಿ ಇಡೋಣ ಇದು ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇವತ್ತು ನಾನು ತವಾ ಫ್ರೈ ಮಾಡ್ತಾ ಇರೋದು ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನೋಡಿ ತವಾ ಸ್ವಲ್ಪ ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊತಾ ಇದೀನಿ ಜಾಸ್ತಿ ಡೀಪ್ ಫ್ರೈ ಎಲ್ಲ ಬೇಡ ತವಾ ಫ್ರೈ ಮಾತ್ರ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಫುಲ್ ತವಾ ಎಲ್ಲ ಸ್ಪ್ರೆಡ್ ಆಗಬೇಕು ಆ ಥರ ಮಾಡಿ ನೋಡಿ ಈ ಥರ ನೀಟಾಗಿ ಫುಲ್ ಸ್ಪ್ರೆಡ್ ಆಗಬೇಕು ತವಾ ಪೂರ್ತಿ ಹಾಂ ಹೀಗೆ ನೋಡಿ ಇವಾಗ ಒಂದೊಂದೇ ಫಿಶ್ನ ಅದ್ರ ಮೇಲೆ ತವಾ ಮೇಲೆ ಫ್ರೈ ಮಾಡೋಣ ಅಟ್ ಎ ಟೈಮೇ ಒಂದು 4-5 ಫಿಶ್ನ ಫ್ರೈ ಮಾಡ್ಬೋದು ಜಾಸ್ತಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್ ಹೈಯೂ ಬೇಡ ಲೋನು ಬೇಡ ಬೇಯಿಸುವಾಗ ತುಂಬ ಲೋ ಫ್ಲೇಮಲ್ಲೂ ಇಡಬೇಡಿ ಹೈ ಫ್ಲೇಮಲ್ಲೂ ಇಡಬೇಡಿ ಮೀಡಿಯಮಲ್ಲಿ ಇದ್ದರೆ ಓಕೆ ಇದು ಇವಾಗ ನೋಡಿ ಒಂದು 2-3 ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಸೈಡ್ಗೆ ಮತ್ತು ಇನ್ನೊಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಡ ನೋಡಿ ಎಲ್ಲದನ್ನೂ ಹಾಗೆ ತಿರುಗಿಸಿ ಹಾಕಿ ಉಲ್ಟಾ ಹಾಕಿ ಬೇಯಿಸಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್